ಕೆಟ್ಟ ಚಟಗಳಿಗೆ ಬಲಿಯಾಗ್ತಾ ಇದ್ದಾರೆ. ಸರ್ಕಾರ ಇಂಥವನ್ನ ಪೋಷಿಸಿಕೊಂಡು ಬರ್ತಾ ಇದೆ. ಇತ್ತೀಚೆಗೆ ನಾವು ನೋಡಿದ್ವಿ ಕುಡಿತದಿಂದ ಆದಾಯ ಸರ್ಕಾರಕ್ಕೆ ದುಪ್ಪಟ್ಟು ಬಂದಿದೆ ಅಂತ ಹೇಳಿ, ಕುಡಿತದಿಂದ ಸರ್ಕಾರ ಆದಾಯ ಬಂದಿದೆ ಅಂತ ಖುಷಿಯಿಂದ ಹೇಳ್ತಾ ಇದೆ. ಆದ್ರೆ ಕುಡಿದು ಎಷ್ಟು ಮನೆ ಕುಟುಂಬ ಹಾಳಾಯ್ತು ಅಂತ ಸರ್ಕಾರ ನೋಡ್ತಾ ಇಲ್ಲ. ಯೂತ್ಸ್ಗೆ ಕೆಟ್ಟ ನೀಲಿ ಚಿತ್ರಗಳನ್ನ ನೋಡೋದು ಸುಪ್ರೀಂ ಕೋರ್ಟ್ ಹೇಳ್ತು, ಅದು ನೋಡೋದವ್ರ ಹಕ್ಕು ಅಂತ ಹೇಳ್ಬಿಡ್ತು ಸುಪ್ರೀಂ ಕೋರ್ಟ್. ಈಗ ವಿಷಗಳು ಎಲ್ಲ ಸಮಾಜದಲ್ಲಿ ಹರಡ್ಬಿಟ್ಟು ವಿಷಗಳು ಇದು ಕುಡಿಬೇಡಿ ಸತ್ತೋಗ್ತೀರ ಅಂತ ಹೇಳಕ್ಕಾಗತ್ತಾ? ಒಳ್ಳೆ ಗಾಳಿ ಕೊಡೋದು ಸರ್ಕಾರದ ಜವಾಬ್ದಾರಿ. ಇಂತ ಒಂದು ಹಲವಾರು ರೀತಿಯ ಒಂದು ಸಮಸ್ಯೆಗಳನ್ನ ನೋಡ್ತಿದೀವಿ ಸ್ನೇಹಿತರೆ. ಬಹಳ ನೋವಿನ ವಿಷಯ ಏನಂದ್ರೆ, ಯೂತ್ಸ್ ಅಂದ್ರೆ ಒಂದು ಶಕ್ತಿ, ಅದು ಅವರು ಸಮಾಜದಲ್ಲಿ ಹೊಸ ಹೊಸ ಆವಿಷ್ಕಾರಗಳನ್ನ ಮಾಡುವಂತವ್ರು, ಹೊಸ ಹೊಸ ಅದನ್ನ ಕಂಡುಹಿಡುಕುವಂತವ್ರು, ಏನೇನೇ ನಾ ಸಾಧಿಸಬಲ್ಲೆ ಅನ್ನೋ ಛಲ ಇರೋರು, ಅಂತವ್ರು ಬೇರೆ ಬೇರೆ ಕೆಟ್ಟ ಕೆಟ್ಟ ಚಟಗಳಲ್ಲಿ ಮುಳುಗಿ ಬಲಿ ಆಗ್ತಿರೋದು, ಸೂಸೈಡ್ ಮಾಡ್ಕೊಳ್ತಾ ಇರೋದು ತುಂಬಾ ನೋವಿನ ವಿಷಯ ಸ್ನೇಹಿತರೆ. ಹಾಗಾಗಿ ನಮ್ಮ ಎಐಡಿವೈಒ ಭಗತ್ ಸಿಂಗ್ ಕೇವಲ 23 ವರ್ಷಕ್ಕೆ ನಗಮಕ್ತ ದೇಶ ಸ್ವಾತಂತ್ರ್ಯಕ್ಕೋಸ್ಕರ ಗೆಲ್ಲಬಹುದು ಅಂತವ್ರ ಆದರ್ಶ ಆಗಿ ಯುವ ಜನರ ಮುಂದೆ ಎತ್ತಿ ಹಿಡಿತಾ ಇದೆ. ಅಂತ ಆದರ್ಶಗಳನ್ನ ಬೆಳೆಸ್ಕೊಳ್ಳೋದ್ರ ಜೊತೆಗೆ ಯುವ ಜನ ಸಮೂಹದಲ್ಲಿ ಅದನ್ನ ಬೆಳೆಸುವಂತ ಪ್ರಯತ್ನ ಎಐಡಿವೈಒ ಮಾಡ್ತಾ ಇದೆ ಸ್ನೇಹಿತರೆ. ಹಾಗಾಗಿ ಇಲ್ಲಿ ನೆರೆದಿರುವಂತ ಎಲ್ಲಾ ಜನಗಳಲ್ಲಿ ನಮ್ಮ ಮನವಿ ಏನಂದ್ರೆ, ದಯವಿಟ್ಟು ಆಲೋಚನೆ ಮಾಡಿ. ನಮ್ಮ ಸ್ನೇಹಿತರು ಸುನಿಲ್ ಹೇಳಿದ್ರು, ಕೇವಲ 5 ವರ್ಷಕ್ಕೊಮ್ಮೆ ಪಾರ್ಟಿಗಳ ಚೇಂಜ್ ಮಾಡೋದ್ರಲ್ಲಿ ಯಾವ ಬದಲಾವಣೆ, ಇತಿಹಾಸದಿಂದ 75 ವರ್ಷದಿಂದ ನಾವು ನೋಡ್ತಿದೀವಿ ಯಾವ ಬದಲಾವಣೆ ಬಂದಿಲ್ಲ. ಹಾಗಾಗಿ ನಾವು ಒಂದಾಗಿ ಹೋರಾಡೋದ್ರ ಮೂಲಕ ಹೇಗೆ ಬ್ರಿಟಿಷರ ವಿರುದ್ಧ ನಮ್ಮ ದೇಶದ ಜನ ಬಂಡಾಯ ಇದ್ರು, ಅಂತ ಒಂದು ಬಂಡಾಯ ನಾವು ಇವತ್ತು ಮಾಡಲಿಲ್ಲ ಅಂದ್ರೆ ನಮ್ಮ ಜೀವನದ ಸಮಸ್ಯೆಗಳಿಗೆ ಪರಿಹಾರ ಇಲ್ಲ. ಈ ಒಂದು ವಿಚಾರಗಳ ಶುದ್ಧ ಸ್ಕೋಶ ಅವರು ನಮ್ಗೆ ಹಾಕೊಟ್ರು, ಅಂತ ವಿಚಾರಗಳ ತಗೊಂಡೋಗುವಂತ ಜವಾಬ್ದಾರಿಯನ್ನ ಕೂಡ ನೀವು ತಗೋಬೇಕು. ನಾವುಗಳು ಕೂಡ ನಮ್ಗೆ ಆಗೋಷ್ಟು ನಾವು ತಗೊಳ್ತಾ ಇದೀವಿ ಸ್ನೇಹಿತರೆ. ಸೊ ಇಷ್ಟು ಒಂದು